ಹಂದಿಗುಂದದಲ್ಲಿ ಅತಿಕ್ರಮಣ ತೆರವಿಗೆ ಜಿಲ್ಲಾಧಿಕಾರಿ ಆದೇಶ. ಗ್ರಾಮದ ಮಸನಮಠದ ಜಾಗ ಒತ್ತುವರಿ. ರಾಯಬಾಗ್ ತಾಲೂಕಿನ ಹಂದಿಗುಂದ ಗ್ರಾಮದ ಸರ್ವೆ ನಂಬರ್ 17ರಲ್ಲಿಯ ಮಸನಮಠ ಜಮೀನಿನಲ್ಲಿ ಅತಿಕ್ರಮವಾಗಿ ನಿರ್ಮಾಣಗೊಂಡಿರುವ 55ಕ್ಕೂ ಅಧಿಕ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸಲು ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ನಿತೇಶ್ ಪಾಟೀಲ್ ಆದೇಶ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹಂದಿಗುಂದ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಅಕ್ರಮ ಮಳಿಗೆಗಳನ್ನು ತೆರವುಗೊಳಿಸಲು ರಾಯಬಾಗ್ ತಹಸೀಲ್ದಾರ್ ಆರ್ ಎಚ್ ಭಾಗವಾನ್ ಅವರು ಪತ್ರ ರವಾನಿಸಿದ್ದಾರೆ. ಈಗ ಇದ್ರ ಬಗ್ಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಏನು ಸರ್, 16-1 ಹಿಂದೂ ಸ್ಮಶಾನ ಭೂಮಿ ಅಂತ, ಆಮೇಲೆ 17-9 ಗುಂಟೆ ಸ್ಮಶಾನ ಮಠ ಅಂತ ಒಕ್ ಬೋರ್ಡ್ ಆಗ್ತಿರೋದ. ಈಗೇನೈತ್ರಿ, ಇಲ್ಲಿ ಹಂದಿಗುಂದ ಗ್ರಾಮ ಪಂಚಾಯತಿ ಆಗ್ತಿರೋ ಒಬ್ಬ ಸಾರ್ವಜನಿಕ ಅರ್ಜಿದಾರ ಏನೈತ್ರಿ, ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿಗೆ ಲೆಟರ್ ಕೊಟ್ಟಿದ್ದಕ್ಕೆ ಈ ರೀತಿ ಸ್ಮಶಾನ ಮಠದಲ್ಲಿ ಇವರ ವ್ಯಾಪಾರ ಮಳಿಗೆ ಪ್ರಾರಂಭ ಮಾಡ್ಯಾರು. ಅದಕ್ಕೆ ಗ್ರಾಮ ಪಂಚಾಯತಿ ಹಿಂದಿನ ಅಧ್ಯಕ್ಷರು ಮತ್ತು ಪಿಡಿಒಗಳು ಹಾಗೂ ಸರ್ವ ಸದಸ್ಯರು ಅದಕ್ಕೆ ಹಾಕಕ್ಕೆ ಅವಕಾಶ ಕೊಟ್ಟು ಇದೇ ಮಾಡಾಕ್ತಾರೆ ಅಂತ ಒಂದು ತೆರವುಗೊಳಿಸಂತ ಒಂದು ಮನವಿ ಕೊಟ್ಟಾರೆ. ಆ ಮನವಿ ಏನೈತಿ, ಮಾನ್ಯ ತಹಸೀಲ್ದಾರ್ ಸಾಹೇಬ್ ಮೊನ್ನೆ ವಿಸಿಟ್ ಮಾಡಿ ಎಷ್ಟು ಅಂಗ ಅಂಗಡಿ ಅದಾವೆ, ಅಂದಾಜು 500 ಅಂಗಡಿ ಇದಾವೆ ಅಂತ ಅಂದಂಗೆ ನಾನು ನೋಟಿಸ್ ಇಶ್ಯೂ ಮಾಡ್ಯಾರ ತೆರವುಗೊಳಿಸಂತ. ಅದಕ್ಕೆ ಏನೈತಿ, ಇಲ್ಲಿ ಅಂಗಡಿಕಾರ ಇವತ್ತು ದಿವಸ ಮೀಟಿಂಗ್ ಕೊಡಿದಾಗ ಸ್ಪಷ್ಟವಾಗಿ ಅವ್ರಿಗೆ ಏನೇ ಯಾವ ರೀತಿ ಹೇಳಿತ್ತಂದ್ರೆ, ಅವರಿಗೆ ಕೋರ್ಟ್ನ್ಯಾಗ ಇದನ್ನು ನೀವು ಪ್ರಶ್ನೆ ಮಾಡಿರಿ, ನಾವು ಮೇಲಾಧಿಕಾರಿ ಆದೇಶ ಪ್ರಕಾರ ಅದನ್ನ ಇದನ್ನ ಮಾಡ್ಕೊಂತ ಹೇಳಿದ್ರು ಸರ್. ಈಗ ಈ ಹಿಂದಿನ 2019-20 ಏನಾಗೈತ್ರಿ, ಗ್ರಾಮ ಪಂಚಾಯತಿ 1964 ಅದ ಸ್ಮಶಾನ ಮಠದಾಗ ಏನೈತ್ರಿ, ಸ್ಮಶಾನ ಮಠ 1964 ಇತರ ಪಡಿ ಅಂತ ಐತ್ರಿ, ಹುಲ್ಲಿಂಗ ಪಡಿ. ಮಾನ್ಯ ತಹಸೀಲ್ದಾರ್ ಸರ್ ಭಜಂತ ಸಾಹೇಬ್ ಏನ್ ಮಾಡ್ಯಾರ್ರಿ, ಅದ ನಿಮಗೆ ಹ್ಯಾಂಡ್ ಓವರ್ ಆಗುತ್ತೆ ಅಂತ ಒಂದು ಲೆಟರ್ ಕೊಟ್ಟಿದ್ದ ಪ್ರಕಾರ ಆ ಲೆಟರ್ ತಗೊಂಡು ಇವ್ರು ಪ್ರಶ್ನೆ ಹಾಕ್ಯಾರ. ಸದರಿ ಏನೈತಿ, ವ್ಯಾಪ್ತಿಯೊಳಗೆ ಏನದಲ್ಲ ಅದು ನಮ್ಮ ವ್ಯಾಪ್ತಿ ಬರುತ್ತೆ. ಹಿಂಗಾಗಿ ಅಲ್ಲಿ ಏನೈತಿ, ನಾವು ವ್ಯಾಪಾರಸ್ಥಿಗೆ ಅನುಗುಣ ಮಾಡಿಕೊಡ್ಬೇಕಂದಂಗೆ ತರ ಪ್ರಶ್ನೆ ಮಾಡ್ಯಾರ. ಸುಮಾರು ಏನೈತಿ, ಎಲ್ಲ ಅಂಗಡಿಗಳಿಗೆ ಏನೈತಿ ಒಂದು ಗ್ರಾಮ ಪಂಚಾಯತ್ ಪ್ರಶ್ನೆಗೆ ಆಗುತ್ತೆ. ಆ ರೀತಿ ಪ್ರಕಾರ ಅವರ ಹಿಂದೆ ಇದನ್ನು ಮಾಡ್ಯಾರಿ. ಕೋವಿಡ್ದಾಗ ಅದು ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಲೇಬಿದ್ದು ಕೋವಿಡ್ ಸಂಬಂಧ ಒಂದು ವರ್ಷ ಆತನ ಬಿಟ್ಟಿದ್ದು. ಮತ್ತು ಹಿಂಗಾಗಿ ಮೊನ್ನೆ ಅದು ನ್ಯಾಯಾಲಯ ಒಂದು ಕೇಸ್ ಇತ್ತು, ಯಾವ್ದು ರೀ 16 ಮತ್ತು 17 ಅದ್ರ ಸಂಬಂಧ ನಾವು ಅದ್ರ ಪೆಂಡಿಂಗ್ ಇಟ್ಟು ಈಗೆಲ್ಲ ಕೇಸ್ ಮುಗಿತೀವಿ ಈ ರೀತಿ ವಸೂಲಾತಿ ಮಾಡ್ಕೊಂಡು ಮೇಲಾಧಿಕಾರಿ ಇತ್ತು ಲೆಟರ್ ಬಂದ್ರಿ, ಅದನ್ನು ನೋಡೋಣ್ರಿ ಸಾಹೇಬ್ ಡಿ ಚರ್ಚೆ ಮಾಡಿ ನಾನು ಅದ ಲೆಟರ್ ಯಾವ ರೀತಿ ಸಾಹೇಬ್ ನಮಗೆ ತೆರವುಗೊಳಿಸೋದು ಕೊಟ್ಟಾರೆ ಅದ್ರ ರೀತಿ ನಾವೆಲ್ಲ ಅಂಗಡಿಕಾರರಲ್ಲಿ ಪಂಚಾಯತಿಯಿಂದ ನೀವು ಅವ್ರ ಕರ ವಸೂಲಿ ಆಯ್ತು. ಈಗ ನೀವು ಪಂಚಾಯತಿ ಜಮೀನು ಲ್ಯಾಂಡ್ ಪಂಚಾಯತಿ ನಿಮ್ಮದೇ ಏನು ದಾಖಲೆ ಇತ್ತು? ಅದು ಹ್ಯಾಂಡ್ ಓವರ್ ದೇಖರಿಗೆ ನಮಗೆ ಐತ್ರಿ, 1964 ಪ್ರಶ್ನೆಗೆ ಆಗೈತ್ರಿ. ದೇಖರ ಐತಿ ಮಾತ್ರ ನಿಮ್ಗೆ? ಹೌದು ಅದು ಪಂಚಾಯತಿ ಆಸ್ತಿ ನಿಮ್ದು. ಆ ಆಸ್ತಿ ನಿಮ್ದಲ್ಲ ಅಲ್ಲ, ಯಾವ ಆಸ್ತಿ ಅಲ್ರಿ ಸರ್? ನಿಮ್ಮ ಸ್ಮಶಾನ ಮಠ. ಸ್ಮಶಾನ ಮಠ ಆಗಿರ್ಬೋದು, ಅದು ಹಿಂದೂ ಸ್ಮಶಾನ ಇತ್ತು. ಆ ಸ್ಮಶಾನ 16-1 ಹಿಂದೂ ಸ್ಮಶಾನ ಅಲ್ಲಿ ಏನು ಒತ್ತಿರೋಗಿಲ್ಲ, ಅದ್ರ ಮುಂದಿನ ಸ್ಮಶಾನ ಮುಂದೆ ಅಂಗಡಿಗಳು ಒತ್ತಿರ ಅಂತ ಹೇಳ್ತಾರೆ. ಮುಂದಿನ ಜಾಗದ ಅವ್ರು ಅಬ್ಜೆಕ್ಷನ್ ಮಾಡ್ಯಾರ ಹೇಳ್ಬೇಕಾದ್ರೆ. ಆ ಸ್ಮಶಾನ ಮಠ ಒತ್ತಿರಲಿಲ್ಲ, 16-1 ಅದ್ರ ಚೆಕ್ ಬಂದು ಕರೆಕ್ಟ್ ಐತ್ರಿ. ಈಗ ಹಿರಿಯ ಅಧಿಕಾರ ನೋಟಿಸ್ ಕಳಿಸಿದ ಪ್ರಕಾರ ತಾವು ಮುಂದಿನ ತಮ್ಮ ಕ್ರಮ ಏನು ಸರ್? ಕ್ರಮ ನೀವು ತೂರ್ತಿವ್ರು ಮೀಟಿಂಗ್ ಒಂದು ಎಲ್ಲ ಸಾರ್ವಜನಿಕ ಅಂಗಡಿಕಾರಿ ಇವತ್ತು ಮೀಟ್ ಬಂದಿರ್ರು, ಅವ್ರು ಒಂದು ಮನವಿಯನ್ನು ಅವ್ರ ಮನವಿ ಕೊಡ್ತಾರೆ. ಚರ್ಚೆ ಮಾಡಿದ್ರ ಪ್ರಕಾರ ಅವ್ರು ಏನು ಚರ್ಚೆ ಆಗಿತ್ತು ಅಂತ ಅವ್ರು ಮನವಿ ನೋಡಿದ್ರಿ. ಇದೊಂದು ಏನಿತ್ತು, ನಾವೆಲ್ಲ ಅಂಗಡಿ ಮೊದಲು ಅಂಗಡಿ ವಿಸಿಟ್ ಮಾಡ್ಬೇಕ್ರಿ. ವಿಸಿಟ್ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಪ್ರಶ್ನೆಗಾಗಿ ಯಾವ ಹೆಸರು ಅದಾವೆ, ಆಮೇಲೆ ಅಂಗಡಿಕಾರ ಯಾರು ಅದಾವೆ, ಅಂದಾಜ್ ಎಷ್ಟು ಮಳಿಗೆ ವಾಣಿಜ್ಯ ಮಳಿಗೆ 17 ಸರ್ವೆ ನಂಬರ್ ಹೆಂಗೈತಿ ಇವ ತಹಸೀಲ್ದಾರ್ ಸಾಹೇಬ್ 55 ಕೊಟ್ಟಾರೆ. ಅವೆಲ್ಲ ಕೂಡ ಏನೈತಿ, ಟೋಟಲ್ ಇಡೀ 17 ಸರ್ವೆ ನಂಬರ್ದಾಗ ವಾಣಿಜ್ಯ ಮಳಿಗಳು ಮನಿ ಅಲ್ಲ, ಮನಿ ಬಿಟ್ಟು ಮನಿ ಕನ್ಸಿಡರ್ ಮಾಡೋದು ಒಂದು ಸುಮಾರು ಒಂದು 100-110 ಆಗುತ್ತೆ. ಮಾಧವ್ ಕುಮಾರ್ ಬಿಡು. ಈಗ ಈ ತೆರವು ಪತ್ರವು ಹಂದಿಗುಂದ ಗ್ರಾಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ 55ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಯ ಮಾಲೀಕರು ಹಾಗೂ ಸ್ಥಳೀಯರು 8ನೇ ನವೆಂಬರ್ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿದ್ದರು. ಈ ಕುರಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಶೈಲ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸ್ಥಳೀಯರು ಸಭೆ ನಡೆಸಿದ್ದಾರೆ. ಮಳಿಗೆಗಳು ಅದನ್ನು ತೆರವುಗೊಳಿಸ್ಬೇಕಂತ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಪತ್ರ ಬಂದಿತ್ತು ತಮ್ಮ ಕಾರ್ಯಾಲಯಕ್ಕೆ. ಸೊ ಅದ್ರ ಬಗ್ಗೆ ಇವತ್ತೇನು ತಾವು ತಮ್ಮ ಅಧ್ಯಕ್ಷತೆ ಸಭೆ ಕರೆದಿದ್ರಿ, ಅದ್ರ ಬಗ್ಗೆ ತಾವು ಏನು ಹೇಳ್ಬೇಕ್ರಿ? ಅದು 16 ಸರ್ವೆ ನಂಬರು ಮತ್ತು 17 ಸರ್ವೆ ನಂಬರ್ ಸಾಮ್ಯಕ್ಕೆ ಸಂಬಂಧಪಟ್ಟಿದಂತೆ ಒಂದು ಸಾರ್ವಜನಿಕ ಅರ್ಜಿ ಇರುತ್ತೆ. ಅದರ ಪ್ರಕಾರ ನಾವು ಅಂಗಡಿಕಾರರೆಲ್ಲ ಕೂಡಿ ನಮ್ಮ ಕೇಳಕ್ಕೆ ಬಂತು ಪಂಚಾಯತ್ನಿಂದ, ಹಿಂಗ ನೋಟಿಸ್ ಬಂದಿ ಈಗ ವಾಪೋ ನಡೆಸಿ ಅಂಗಡಿ ಕೇಳ್ತಾರಂತ ಕೇಳಕ್ಕೆ ಬಂದು ನಾವು ಕೊನಂತ ವಿಚಾರ ಮಾಡಿಕೊಂಡು ಅಂಗಡಿಕಾರರನ್ನ ಎಲ್ಲ ಕೂಡಿಸ್ಕೊಂಡು ನಾವು ಪಂಚಾಯತ್ ಮೆಂಬರ್ಸ್ ಎಲ್ಲ ಕೂಡಿಸ್ಕೊಂಡು ಉಡಾನ್ ಹಿರಿಯರ ಒಂದು ತೀರ್ಮಾನ ಬರ್ಬೇಕಂತ ವಿಚಾರ ಮಾಡಿದ್ವಿ. ಇವತ್ತು ಅದನ್ನು ಒಂದು ಸಭೆಯೊಳಗೆ ನಾವು ವಿಚಾರ ಮಾಡಿಕೊಂಡು ಮುಂದಿನ ನಡೆ ಹೆಂಗೈತಿ ಎಲ್ಲರೂ ತಿಳ್ಕೊಂಡು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ.
ಇಲಾಖೆ ಪತ್ರ ಅಂದ್ರೆ ಅವರ ಆದೇಶ ಆಗಿದ್ರು ಸಹ ನಾವು ಸಾರ್ವಜನಿಕವಾಗಿ ನಮ್ಮ ಪಂಚಾಯತಿ ಬಾಡಿ ತಿನ್ನಿಸಿ ಒಂದು ನಿರ್ಧಾರ ತೊಗೊಂಡು ನಾವು ಮಾತಾಡ್ಬೇಕಂತ ವಿಚಾರ ಮಾಡ್ಕೊಂಡು ಅದು ಏನೇ ಬರಲಿ ಒಂದು ನೋಟಿಸ್ ಕಂತ್ರಿ ಏನಾದ್ರು ತೆರವು ಆಗ್ತಾರಂಗಿಲ್ಲ ಎರಡು ಮೂರು ನೋಟಿಸ್ ಇರ್ತಾವೆ ಅದು ಕೂಡ ವಿಚಾರ ಮಾಡೋಣ ವಿಚಾರ ಮಾಡ್ಕೊಂಡು ನಾವು ಸಾರ್ವಜನಿಕ ಅನುಕೂಲ ಆಗುವಂತ ಒಂದು ವಿಚಾರ ಮಾಡ್ತೀವಿ ತಮ್ಮ ಹೆಸರು ಕೇಶವ್ ಪಾಟೀಲ್ ಈ ಸಂದರ್ಭದಲ್ಲಿ ಹಿರಿಯರಾದ ಮಲ್ಲಪ್ಪ ಚೌಗ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಶೈಲ್ ಪಾಟೀಲ್ ಸದಸ್ಯರಾದ ಶಂಕರಗೌಡ ಪಾಟೀಲ್ ಸಂಗಪ್ಪ ಮಿರ್ಜಿ ವಿಶ್ವನಾಥ್ ಕಾನ್ಗೌಡ್ ಅಶೋಕ್ ಗುಡ್ಡದಮನಿ ಮಲ್ಲಪ್ಪ ಹೊಸಾಲಿ ಶೇಖರ್ ಪಾಟೀಲ್ ಮುತ್ತಪ್ಪ ತಳವಾರ್ ಭಾರತೀಯ ಜನತಾ ಪಕ್ಷದ ಕುರ್ಚಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾನ್ಗೌಡ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಶಿವಪ್ಪ ಮಿರ್ಜಿ ರಮೇಶ್ ಬಂದಿ ಪ್ರಭು ಸುಳ್ಳನವರ್ ರಮೇಶ್ ಉಳ್ಳಾಗಡ್ಡಿ ಕಲ್ಲಪ್ಪ ಗಗ್ರಿ ಪರಮಾನಂದ್ ಉಳ್ಳಾಗಡ್ಡಿ ಮಹಲಿಂಗ್ ದೇವರವರ್ ಪ್ರಭು ಚಿನಗುಂಡಿ ಲಕ್ಕಪ್ಪ ಹೊಸಾಲಿ ಮಹಂತೇಶ್ ಶೆಟ್ರು ಮಾರುತಿ ಅಜ್ಜಪ್ಪಗೋಳ್ ಮಹೇಶ್ ಸಬರದ್ ಸದಾಶಿವ್ ಬಿರಾಜ್ ಶಿವಲಿಂಗಪ್ಪ ಸಂಕ್ರಟಿ ಹನುಮಂತ್ ನಾಮಿ ಶಿವಪ್ಪ ಹೊಸೂರ್ ನಂದೀಶ್ ನಾಮಿ ಮಹದೇವ್ ಬಿರಾಜ್ ಮಹದೇವ್ ಹೆಗ್ಗಾನಿ ಸೋಮಲಿಂಗ್ ಗಂಟಿ ಚನ್ನಬಸಪ್ಪ ಉಳ್ಳಾಗಡ್ಡಿ ಸದಾಶಿವ್ ಬಿರಾಜ್ ಇತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪಂಚ್ ನ್ಯೂಸ್ಗಾಗಿ ಹಂದಿಗುಂದಿಂದ ಶಿವಾಜಿ ಮೇತ್ರಿ.